ಆತ್ಮೀಯ ಆತ್ಮೀಯ ನಮ್ಮೆಲ್ಲ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರಿಗೆ ಈ ಒಂದು ವಿಡಿಯೋಗೆ ಸ್ವಾಗತ. ಈ ಒಂದು ವಿಡಿಯೋದಲ್ಲಿ ಸಂಪೂರ್ಣವಾಗಿ 7ನೇ ವೇತನ ಆಯೋಗದ ಯಾವ ರೀತಿಯಾಗಿ ಗಣರಾಜ್ಯೋತ್ಸವದ ವೇಳೆಗೆ ಡಿಎ ಅನ್ನು ಹೆಚ್ಚಿಸಬಹುದು, ಅದರ ಒಳಗೆ ಸಂಬಳ ಹೆಚ್ಚಳದ ಬಗ್ಗೆ ಲೆಕ್ಕಾಚಾರ ಏನೆಲ್ಲ ಇದೆ ಎಂಬುದರ ಬಗ್ಗೆ ಸಂಪೂರ್ಣದ ಮಾಹಿತಿಯನ್ನು ಈ ಒಂದು ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ. ಗಣರಾಜ್ಯೋತ್ಸವಕ್ಕೆ ಮಧ್ಯಂತರ ವರದಿ ಬರಬಹುದಾ? ಕರ್ನಾಟಕ ರಾಜ್ಯದಲ್ಲಿ 7ನೇ ವೇತನ ಆಯೋಗದ ಮಧ್ಯಂತರ ವರದಿಗೆ ಕಾಯುತ್ತಿರುವ ಸಕಲ ಸರ್ಕಾರಿ ನೌಕರರಿಗೆ ಗಣರಾಜ್ಯೋತ್ಸವದ ಗಿಫ್ಟ್ ಆಗಿ 7ನೇ ವೇತನ ಆಯೋಗದ ಮಧ್ಯಂತರ ವರದಿ ಸಿಗಬಹುದಾ ಎಂಬುದರ ಬಗ್ಗೆ ಸ್ಪಷ್ಟವಾದ ಮಾಹಿತಿಯನ್ನು ಈ ಒಂದು ವಿಡಿಯೋದಲ್ಲಿ ನಾವು ತಿಳಿದುಕೊಳ್ಳೋಣ. ಈ ಒಂದು ವಿಡಿಯೋ ಸಂಪೂರ್ಣವಾಗಿ ನೋಡಿ, ಆದಷ್ಟು ಈ ಒಂದು ವಿಡಿಯೋವನ್ನು ಶೇರ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಅಂತ ಹೇಳ್ಕೊತಾ ಈ ಒಂದು ವಿಡಿಯೋದಲ್ಲಿ ನಾವು ಸಂಪೂರ್ಣವಾಗಿ 7ನೇ ವೇತನ ಆಯೋಗಕ್ಕೆ ಸಂಬಂಧಿಸಿದಂತೆ ಜನವರಿಯಲ್ಲಿ ನಡೆದಿರುವಂಥ ಈ ಒಂದು ಗಣರಾಜ್ಯೋತ್ಸವದ ವೇಳೆಗೆ ತುಟ್ಟಿ ಭತ್ತೆಯನ್ನು ಯಾವ ರೀತಿಯಾಗಿ ಹೆಚ್ಚಿಸಬಹುದು ಮತ್ತು ಅದರ ಒಳಗೆ ಎಷ್ಟೆಲ್ಲ ಸಂಬಳ ಹೆಚ್ಚಳವಾಗಲಿದೆ ಎಂಬುದರ ಬಗ್ಗೆ ಸ್ಪಷ್ಟವಾದ ಒಂದು ಮಾಹಿತಿಯನ್ನು ಈ ಒಂದು ವಿಡಿಯೋದಲ್ಲಿ ನಾವು ನೋಡೋಣ. ಇಲ್ಲಿ ಮಾಹಿತಿಯ ಪ್ರಕಾರ ಕೇಂದ್ರ ಸರ್ಕಾರವು ತುಟ್ಟಿ ಭತ್ತೆಯನ್ನು 4 ಅಥವಾ 3ರಷ್ಟು ಹೆಚ್ಚಿಸಬಹುದು ಅಂತ ಬರ್ತಾ ಇದೆ. ಅದಕ್ಕೆ ನವಂಬರ್ ಮತ್ತು ಡಿಸೆಂಬರ್ನಲ್ಲಿ AICPI ಸೂಚ್ಯಂಕ ಏನಿದೆಯಲ್ಲ 0.4 ಅಂಕಗಳ ಹೆಚ್ಚಳದ ಅಗತ್ಯವಿದೆ ಎಂಬುದರ ಬಗ್ಗೆ ಮಾಹಿತಿ ಬರ್ತಾ ಇದೆ. ಇದರಲ್ಲಿ ಬಹಳಷ್ಟು ಕೇಂದ್ರದಲ್ಲಿ 3-4% ನೀಡಿದರೆ ಖಂಡಿತವಾಗೂ ಕರ್ನಾಟಕ ರಾಜ್ಯದಲ್ಲಿಯೂ ಸಹ 4%ದಷ್ಟು DA ನೀಡಿ ಸರ್ಕಾರಿ ನೌಕರರಿಗೆ ಒಂದು ಅನುಕೂಲಕರವಾದಂತಹ ವಾತಾವರಣವನ್ನು ಮಾಡ್ತಾರೆ ರಾಜ್ಯದಲ್ಲಿಯೂ ಎಂಬುದರ ಬಗ್ಗೆ ಇದರಲ್ಲಿ ಯಾವುದೇ ಒಂದು ಎರಡು ಮಾತಿಲ್ಲ. ಹಾಗಾದರೆ ನೋಡೋಣ, ಬನ್ನಿ, 7ನೇ ವೇತನ ಆಯೋಗದ ಅಡಿಯಲ್ಲಿ ಗಣರಾಜ್ಯೋತ್ಸವದ ವೇಳೆಗೆ DAಯನ್ನು ಹೆಚ್ಚಿಸಬಹುದಾ ಎಂಬುದರ ಬಗ್ಗೆ ಯಾವೆಲ್ಲ ಲೆಕ್ಕಾಚಾರ ಇದೆ ಮತ್ತು 7ನೇ ವೇತನ ಆಯೋಗದ ಮಧ್ಯಂತರ ವರದಿಗಾಗಿ ಏನೆಲ್ಲ ಒಂದು ಸಿದ್ಧತೆಗಳಿದ್ದಾವೆ ಕರ್ನಾಟಕ ರಾಜ್ಯದಲ್ಲಿ, ಹಾಗಾದರೆ ಅದರ ಒಂದು ಸಂಪೂರ್ಣವಾದ ವರದಿಯನ್ನು ಈ ಒಂದು ವಿಡಿಯೋದಲ್ಲಿ ನೋಡೋಣ. ಎಲ್ಲಿ ಕರ್ನಾಟಕ ರಾಜ್ಯದಲ್ಲಿ 7ನೇ ವೇತನ ಆಯೋಗಕ್ಕಾಗಿ ನಡೆದಿರುವಂತಹ ಬಹಳಷ್ಟು ಏನೆಲ್ಲ ಒಂದು ಸಿದ್ಧತೆಗಳು ನಡೆದವೆ, ಅದರಲ್ಲಿ ಈಗ ಕಾಯುತ್ತಿರುವ ರಾಜ್ಯದ ಸಕಲ ಸರ್ಕಾರಿ ನೌಕರರು ಏನು ಕಾಯ್ತಾ ಇದ್ದಾರೆ ಅಂದರೆ ಮಧ್ಯಂತರ ವರದಿ ಯಾವಾಗ ಬರುತ್ತೆ ಎಂಬುದರ ಬಗ್ಗೆ ಬಹಳಷ್ಟು ಸರ್ಕಾರಿ ನೌಕರರು ಕಾಯ್ತಾ ಇದ್ದಾರೆ. ಆ ಮಧ್ಯಂತರ ವರದಿಗೆ ಸಂಬಂಧಿಸಿದಂತೆ ನೋಡೋಣ, ಬನ್ನಿ. ಗಣರಾಜ್ಯೋತ್ಸವ 2023ರ ಬದಲು ಮೊದಲು ತುಟ್ಟಿ ಭತ್ತೆ ಅಂದರೆ DA ಹೆಚ್ಚಳಕ್ಕಾಗಿ ಕಾಯುತ್ತಿರುವ ಕೇಂದ್ರ ಸರ್ಕಾರಿ ನೌಕರರಾಗಿರ್ಬೋದು ಅಥವಾ ರಾಜ್ಯ ಸರ್ಕಾರಿ ನೌಕರರಾಗಿರ್ಬೋದು, ಇತ್ತೀಚೆಗೆ ಪ್ರಕಟಿಸಲಾಗಿದ್ದ AICPI ಸೂಚ್ಯಂಕ ಏನಿದೆಯಲ್ಲ ಕೇವಲ ಒಂದು ಕೆಲವು ಉತ್ತೇಜನಗಳ ಸುದ್ದಿಗಳನ್ನು ಒದಗಿಸಿದೆ. ನರೇಂದ್ರ ಮೋದಿಯವರ ಆಡಳಿತವು ಜನವರಿ 26ರಂದು ಏನಾದರೂ ಗಣರಾಜ್ಯೋತ್ಸವದ ವೇಳೆಗೆ ಹೆಚ್ಚುವರಿ 4ರಷ್ಟು DAಯನ್ನು ಹೆಚ್ಚಿಸಬಹುದು. ಅದರ ಬಗ್ಗೆ ಏನೆಲ್ಲ ಒಂದು ವರ್ಷಕ್ಕೆ 2 ಬಾರಿ ಏನೋ ಎಷ್ಟೆಲ್ಲ ಒಂದು ಇಲ್ಲಿ ನಾವು ಸರ್ಕಾರದಿಂದ ಏನೇನು ವರ್ಷಕ್ಕೆ 2 ಬಾರಿ DAಯನ್ನು ಹೆಚ್ಚಿಸಲಾಗ್ತಾ ಇರುತ್ತಲ್ಲ, ಆ ಒಂದು DA ಹೆಚ್ಚಳದ ದಿನಾಂಕಗಳು ಜನವರಿ ಮತ್ತು ಜೂನ್ ಹೊಸ ವರ್ಷ ಆರಂಭವಾಗಿದ್ದರಿಂದ ಕೇಂದ್ರ ಸರ್ಕಾರಿ ನೌಕರರು ತಮ್ಮ ತುಟ್ಟಿ ಭತ್ತೆ ಹೆಚ್ಚಳವನ್ನು ನಿರೀಕ್ಷೆಯಲ್ಲಿದ್ದಾರೆ ಎಂಬುದ್ರ ಬಗ್ಗೆ ಮಾಹಿತಿ ಬರ್ತಾ ಇದೆ. ನಿಮಗೆಲ್ಲ ಗೊತ್ತಿರಬಹುದು ಯಾವ ರೀತಿಯಾಗಿ ವೇತನ ಹೆಚ್ಚಳ ಆಗುತ್ತೆ, ವರ್ಷಕ್ಕೆ DA ಒಂದು ತುಟ್ಟಿ ಭತ್ತೆ ಎಷ್ಟು ಬಾರಿ ಹೆಚ್ಚಳವಾಗುತ್ತೆ. ಜನವರಿ ಮತ್ತು ಜುಲೈನಲ್ಲಿ ವರ್ಷಕ್ಕೆ 2 ಬಾರಿ ವೇತನ ಹೆಚ್ಚಳವಾಗುತ್ತೆ, ಒಂದು DA ಹೆಚ್ಚಳವಾಗುವಂಥದ್ದು. ಇಲ್ಲಿ ಕೇಂದ್ರ ಸರ್ಕಾರಿ ನೌಕರರಾಗಿರ್ಬೋದು ಅಥವಾ ರಾಜ್ಯ ಸರ್ಕಾರಿ ನೌಕರರಾಗಿರ್ಬೋದು ಎಲ್ಲ ಒಂದು ಸರ್ಕಾರಿ ನೌಕರರಿಗೆ ಇಲ್ಲಿ ಕೇಂದ್ರದಲ್ಲಿ 5%ದಷ್ಟು ಒಂದು DA ಹೆಚ್ಚಳ ಮಾಡಿದರೆ ಖಂಡಿತವಾಗೂ ರಾಜ್ಯದಲ್ಲಿ 4%ದಷ್ಟು DA ಹೆಚ್ಚಳ ಮಾಡೇ ಮಾಡ್ತಾರೆ ಎಂಬುದ್ರ ಬಗ್ಗೆ ಬಹಳಷ್ಟು ನಿರೀಕ್ಷೆಗಳಿದ್ದಾವೆ. ಈ ಒಂದು ಗಣರಾಜ್ಯೋತ್ಸವದ ವೇಳೆಯಲ್ಲಿ ಜನವರಿಯಲ್ಲಿ ಯಾವ ರೀತಿ ಅಂತ ಇಲ್ಲಿ ಒಂದು ಹೆಚ್ಚಳವನ್ನು ಮಾಡ್ತಾರೆ ಎಂಬುದ್ರ ಬಗ್ಗೆ ಇಲ್ಲಿ ನಾವು ಶೇಕಡಾವಾರು ನೋಡಬೇಕಾದ್ರೆ ಮಾಹಿತಿಯ ಪ್ರಕಾರ ಕೇಂದ್ರ ಸರ್ಕಾರಿ ನೌಕರರು ತುಟ್ಟಿ ಭತ್ತೆಯನ್ನು 4% ಅಥವಾ 3% ಅಂತ ಹೆಚ್ಚಳ ಆಗ್ಬೋದು ಎಂಬುದ್ರ ಬಗ್ಗೆ ಮಾಹಿತಿ ಬರ್ತಾ ಇದೆ. ಆದರೆ ನವಂಬರ್ ಮತ್ತು ಡಿಸೆಂಬರ್ನಲ್ಲಿ CPI ಸೂಚ್ಯಾಂಕ ಏನಿದೆಯಲ್ಲ ಆ ಒಂದು ಜಿಗಿತ ಕಂಡಿರುವುದರಿಂದ ಶೇಕಡಾ 0.4%ದಷ್ಟು ಅಂಕಗಳ ಹೆಚ್ಚಳ ಅಗತ್ಯವಿರುತ್ತದೆ. ಆ ಒಂದು ವರದಿಯ ಮಾಹಿತಿ ಬಂದ ತಕ್ಷಣ ಈ ಒಂದು ಮಾಹಿತಿ ಸಿಗಲಿದೆ. ಇಲ್ಲಿ ಸರ್ಕಾರಿ ನೌಕರರ ಒಂದು ವೇತನವನ್ನು ನಿಗದಿ ಆಗಲಿದೆ ಎಂಬುದ್ರ ಬಗ್ಗೆ ನಾವು ಸಂಪೂರ್ಣವಾಗಿ ನೋಡ್ತಾ ಇದ್ದೀವಿ. ಮತ್ತು
ನೆಕ್ಸ್ಟ್ ನಾವು ನೋಡೋದಾದರೆ ಯಾವ ರೀತಿ ಅಂದರೆ ಸರ್ಕಾರವು 4% ಡಿ ಎನ್ನು ಹೆಚ್ಚಿಸಿದರೆ ತುಟ್ಟಿ ಮತ್ತೆ ಎಷ್ಟಾಗುತ್ತೆ? ಈಗಾಗಲೇ ಸರ್ಕಾರ 4% ಏನಾದರೂ ಡಿ ಎನ್ನು ಹೆಚ್ಚಳ ಮಾಡಿದ್ರೆ 4% ಹೆಚ್ಚಳ ಮಾಡಿದ್ರೆ 42%ಕ್ಕೆ ಬೆಳೆಯುತ್ತೆ. ಈಗ ಇರೋದು 38%. ಈಗ ಕೇಂದ್ರ ಸರ್ಕಾರಿ ನೌಕರರು ಎಷ್ಟು ಪರ್ಸೆಂಟೇಜು ಡಿ ಎ ಪಡಿತಾ ಇದ್ದಾರೆ? 38%. ರಾಜ್ಯ ಸರ್ಕಾರಿ ನೌಕರರು 31%. ಇರುವಂಥ ಡಿಫ್ರೆನ್ಸು 7% ಇರುವಂಥದ್ದು. ಮತ್ತು ಇಲ್ಲಿ ಕೇಂದ್ರ ಸರ್ಕಾರಿ ನೌಕರರದು ನಾವು ಡಿ ಎ ಬಗ್ಗೆ ನೋಡೋದಾದರೆ 4% ಡಿ ಎ ಏನಾದರೂ ಹೈಕ್ ಆದರೆ 42% ಜಿಗಿತವನ್ನು ಹೊಂದಲಿದ್ದಾರೆ ಕೇಂದ್ರ ಸರ್ಕಾರಿ ನೌಕರರು ಎಂಬುದರ ಬಗ್ಗೆ ಬಹಳಷ್ಟು ನಿಖರವಾದ ಮಾಹಿತಿ ಕಂಡು ಬರ್ತಾ ಇದೆ. ಮತ್ತು ಜುಲೈ 2022 ಕೇಂದ್ರ ಸರ್ಕಾರ ಡಿ ಎನ್ನು 4% ಹೆಚ್ಚಳ ಮಾಡಿತ್ತು, ನಿಮಗೆಲ್ಲ ಗೊತ್ತಿದೆ. ಮತ್ತು ಮಾಧ್ಯಮ ವರದಿಗಳ ಪ್ರಕಾರ ಡಿ ಎ ಮತ್ತು ಡಿ ಆರ್ ಹೆಚ್ಚಳವು, ಇಲ್ಲಿ ಡಿ ಎ ಮತ್ತು ಡಿ ಆರ್ ಹೆಚ್ಚಳವು 68 ಲಕ್ಷ, ಪಿಂಚಣಿದಾರರು ಏನಿದ್ದಾರೆಲ್ಲ ಕೇಂದ್ರ ಸರ್ಕಾರಿ ನೌಕರರು, ಮತ್ತು 48 ಲಕ್ಷ ಕೇಂದ್ರ ಸರ್ಕಾರಿ ನೌಕರರ ಪ್ರಯೋಜನ ಪಡೆಯಲಿದ್ದಾರೆ ಎಂಬುದರ ಬಗ್ಗೆ ಮಾಹಿತಿ ಬರ್ತಾ ಇದೆ. ಕೆಳಗಿನ ಲೆಕ್ಕಾಚಾರ ಡಿ ಎನ್ನು %42 ಏರಿಸಿದರೆ ಹಂತ 3 ಉದ್ಯೋಗಗಳು ಆದಾಯವು ಹೇಗೆ ಪರಿಣಾಮ ಬೀರುತ್ತದೆ ಎಂಬುದನ್ನು ತೋರಿಸುತ್ತದೆ. ಅದರ ಬಗ್ಗೆಯೂ ಸಹ ಸಂಪೂರ್ಣವಾಗಿ ನಾವು ತಿಳಿದುಕೊಳ್ಳೋಣ. ಈ ಒಂದು ಯಾವ ರೀತಿ ಲೆಕ್ಕಾಚಾರ ಇದೆ ಆ ಒಂದು ಲೆಕ್ಕಾಚಾರವನ್ನು ನೋಡೋಣ ಬನ್ನಿ. ಇಲ್ಲಿ ಲೆಕ್ಕಾಚಾರಗಳು ನಾವು ನೋಡ್ತಾ ಇದ್ದರೆ ಲೆಕ್ಕಾಚಾರಗಳು ಯಾವ ರೀತಿಯಾಗಿ ಇದ್ದಾವೆ ಎಂಬುದರ ಬಗ್ಗೆ ನೋಡೋದಾದರೆ ನೌಕರರ ಒಟ್ಟು ಮೂಲ ವೇತನ ಅಂದರೆ ಬೇಸಿಕ್ ಏನಿದೆಯಲ್ಲ, ಬೇಸಿಕ್ ಸ್ಯಾಲ್ರಿ ಏನಿದೆಯಲ್ಲ, ಆ ಒಂದು ಬೇಸಿಕ್ ಸ್ಯಾಲ್ರಿ ಬಗ್ಗೆ ನಾವು ನೋಡೋದಾದರೆ ಇಲ್ಲಿ 56,900 ಕೋಟಿ ರೂಪಾಯಿಗಳಲ್ಲೇ ಬೇಸಿಕ್ ಸ್ಯಾಲ್ರಿ ಇನ್ ಸೆಂಟ್ರಲ್ ಗೌರ್ಮೆಂಟ್. ಮತ್ತು ಮಾಸಿಕ ಹೊಸ ತುಟ್ಟಿ ಭತ್ತೆ 42% ಏನಾದರೂ ನೀಡಿದರೆ 23,998 ಕೋಟಿ ರೂಪಾಯಿಗಳಲ್ಲಿ ಇದು 42% ಹೊಸ ತುಟ್ಟಿ ಭತ್ತೆ ಡಿ ಎನ್ನು. ಹಳೆ ತುಟ್ಟಿ ಭತ್ತೆ 38 ಇದೆ, ಇದು 42% ಹಿಡ್ಕೊಂಡ್ರೆ ಯಾವ ರೀತಿಯಾಗಿ 4% ಜಿಗಿತ ಏನಾದರೂ ನಾವು ಹಿಡ್ಕೊಂಡ್ರೆ ಈ ರೀತಿಯಾದಂಥ ಹೆಚ್ಚಳ ನಾವು ಕಾಣಲಿದ್ದೀವಿ. ಇಲ್ಲಿವರೆಗೆ ತುಟ್ಟಿ ಭತ್ತೆ ಎಷ್ಟಿತ್ತು? 21,622 ಇಲ್ಲಿ ಇರುವಂಥದ್ದು ತಿಂಗಳಿಗೆ, ಅದನ್ನು 38 ಇರ್ತಾ ಇತ್ತು, ಈಗ ಅದನ್ನು 42 ಮಾಡಲಾಗಿದೆ. ಆ 42 ಲೆಕ್ಕಾಚಾರ ಎಷ್ಟಿದೆ? 21 ಇದ್ದಿದ್ದು 23 ಅಂತ ನೋಡ್ತಾ ಇದ್ದೀವಿ. ತದನಂತರ ತುಟ್ಟಿ ಭತ್ತೆ ಹೆಚ್ಚಳ ಯಾವ ರೀತಿಯಾಗಿ ಹೆಚ್ಚಳವಾಗಿದ್ದನ್ನು ಹಿಡ್ಕೊಂಡ್ರೆ ನಾವು 23,898 ಮತ್ತು ಅದಕ್ಕೆ ಒಂದು ಮೈನಸ್ಸು ಎಷ್ಟು ಮಾಡ್ತೀವಿ ಅಂದರೆ 21,611 ಮಾಡಿದ್ರೆ ಅಥವಾ ರೂಪಾಯಿಗಳಲ್ಲಿ ತಿಂಗಳಿಗೆ 76 ರೂಪಾಯಿ ಎಷ್ಟು ಹೆಚ್ಚಳವಾಗುವಂಥದ್ದು. ಮತ್ತು ವೇತನ ಹೆಚ್ಚಳ ಯಾವ ರೀತಿಯಾಗಿ ಇದೆ ಎಂಬುದ್ರ ಬಗ್ಗೆ ನಾವು ಲೆಕ್ಕಾಚಾರ ಏನಾದರೂ ನೋಡ್ತಾ ಇದ್ರೆ ಇಲ್ಲಿ ನಾವು ಒಂದು ತುಟ್ಟಿ ಭತ್ತೆಯ ಹೆಚ್ಚಳದ ಬಗ್ಗೆ ನಾವು ನೋಡ್ತಾ ಇದ್ರೆ ಇಲ್ಲಿ ಇರುವಂತಹ ಒಂದು 23 ಇದು ಹೊಸದು, 42% ಇದು 38% ಈ ಒಂದು ಮೈನಸ್ ಮಾಡಿಕೊಂಡ್ರೆ ಎಷ್ಟು ಒಂದು ಹೆಚ್ಚಳವಾಗಲಿದೆ ಎಂಬುದ್ರ ಬಗ್ಗೆ ನಾವು ನೋಡಿದ್ರೆ 22 ಅಂದರೆ 2,276 ರೂಪಾಯಿ ಹೆಚ್ಚಳವಾಗಲಿದೆ ಪ್ರತಿಯೊಬ್ಬ ಸರ್ಕಾರಿ ನೌಕರರು ಎಂಬುದ್ರ ಬಗ್ಗೆ. ಬರೀ ಡಿ ಎ ಹೆಚ್ಚಳ 4% ಡಿ ಎ ಹೆಚ್ಚಳ ಮಾಡಿದ್ರೆ ಎಂಬುದ್ರ ಬಗ್ಗೆ ಇಲ್ಲಿ ಮಾಹಿತಿ ದೊರಕ್ತಾ ಇದೆ. ವೇತನ ಹೆಚ್ಚಳ ಇಲ್ಲಿ ನೋಡ್ತಾ ಇದ್ದೀರಾ, 22,786 ಮುನ್ನೆ ಏನು 12 ಮಾಡಿದ್ರೆ 27,312 ಅಂದರೆ 27,312 ರೂಪಾಯಿಗಳಷ್ಟು ಹೆಚ್ಚಳವಾಗಲಿದೆ ಎಂಬುದ್ರ ಬಗ್ಗೆ ಒಂದು ನಿಖರ ಮಾಹಿತಿ ನಮಗೆ ದೊರಕ್ತಾ ಇದೆ. ಮತ್ತು ಮನೆ ಬಾಡಿಗೆ ಭತ್ತೆ ನಿಯಮ ಅಪ್ಡೇಟ್ಗಳನ್ನು ಮಾಡ್ತಾ ಇದ್ದಾರೆ. ಇಲ್ಲಿ ಮನೆ ಬಾಡಿಗೆ ಭತ್ತೆ ನಿಯಮಗಳು ನೋಡೋದಾದರೆ ಕೇಂದ್ರ ಸರ್ಕಾರಿ ನೌಕರರಿಗೆ ಮನೆ ಬಾಡಿಗೆ ಅಂದರೆ ಈ ಎಚ್ಆರ್ ಏನಿದೆಯಲ್ಲ ನಿಯಮಗಳನ್ನು ಹಣಕಾಸು ಸಚಿವಾಲಯದ ಭಾಗವಾಗಿರುವ ವೆಚ್ಚ ಇಲಾಖೆ DOE ಏನಿದೆಯಲ್ಲ ತಿದ್ದುಪಡಿ ಮಾಡಿದೆ. ಪರಿಷ್ಕೃತ ನಿಯಮಾವಳಿಗಳಿಗೆ ಕೆಲವು ಸಂದರ್ಭಗಳಿಗೆ ಸರ್ಕಾರಿ ಉದ್ಯೋಗಗಳು ಎಚ್ಆರ್ ಅರ್ಹತೆ ಹೊಂದಿರುವುದಿಲ್ಲ ಎಂದು ಹೇಳ್ತಾ ಇದ್ದಾರೆ. ಸಂದರ್ಭಗಳು ಹೇಗಿವೆ? ಉದ್ಯೋಗಿಯು ಇನ್ನೊಬ್ಬ ಅಧಿಕಾರಿಗಳೊಂದಿಗೆ ಸರ್ಕಾರವು ಒದಗಿಸಿದ ವಸತಿಯಲ್ಲಿ ವಾಸವಾಗಿರುತ್ತಿದ್ದರೆ, ಅವನ ಅಥವಾ ಅವಳ ಕೆಳಗಿನ ಯಾವುದಾದರೂ ಒದಗಿನ ಮನೆಯಲ್ಲಿ ವಾಸವಾಗಿದ್ದರೆ, ಫೆಡರಲ್ ರಾಜ್ಯ ಅಥವಾ ಸ್ಥಳೀಯ ಸರ್ಕಾರಗಳು, ಸ್ವಾಯತ್ತ ಸಂಸ್ಥೆಗಳು, ಸರ್ಕಾರದ ವಲಯ ಸಂಸ್ಥೆಗಳು ಅಥವಾ ಅರೆ ಸರ್ಕಾರಿ ಸಂಸ್ಥೆಗಳು, ಪುರಸಭೆ, ಪೋರ್ಟ್, ಟ್ರಸ್ಟ್, ಅಧಿಕ ರಾಷ್ಟ್ರೀಕೃತ ಬ್ಯಾಂಕ್ಗಳು, LIC ಇತ್ಯಾದಿಗಳಲ್ಲಿ ಏನೆಲ್ಲ ಈ ಸಂದರ್ಭಗಳಿಗೆ ಯಾವ ರೀತಿಯಾಗಿ ನೀಡಲಾಗಿದೆ ಎಂಬುದ್ರ ಬಗ್ಗೆ ನೀವು ನೋಡಿದ್ದೀರಾ. ಮತ್ತು ಇದೊಂದಾಗಿತ್ತು ಕರ್ನಾಟಕ ರಾಜ್ಯದಲ್ಲಿ. ಮತ್ತು ಯಾವ ರೀತಿಯಾಗಿ 7th Pay Commission ಯಾವ ರೀತಿಯಾಗಿ ಹೈಕ್ ಆಗಲಿದೆ, ರಿಪಬ್ಲಿಕ್ ಡೇ ಇನ್ ಸ್ಯಾಲ್ರಿ ಇನ್ಕ್ರಿಮೆಂಟ್ ಕ್ಯಾಲ್ಕುಲೇಷನ್ ಇನ್ಸೈಡ್ ಅಂತ ಇಲ್ಲಿ ನೀಡಲಾಗಿದೆ.
ಒಂದು ಗಣರಾಜ್ಯೋತ್ಸವದ ಶುಭ ಒಂದು ಗುಳಿ ಗಳಿಗೆಯಲ್ಲಿ ಒಂದು 7ನೇ ವೇತನ ಆಯೋಗದ ಅಡಿಯಲ್ಲಿ 4% ಯಾವ ರೀತಿಯಾಗಿ ವೇತನ ಹೆಚ್ಚಳವಾಗಲಿದೆ ಅದರ ಬಗ್ಗೆ ಸಂಪೂರ್ಣವಾದ ಲೆಕ್ಕಾಚಾರ ನೀವು ನೋಡಿದ್ರಿ. 4% ಇದರಿಂದ ಯಾವ ರೀತಿಯಾಗಿ 3 ಅಥವಾ 4% ಇದ್ದು ಎಷ್ಟು ಹೆಚ್ಚಳವಾಗುತ್ತೆ, ಹೆಚ್ಚಾರ ಎಷ್ಟು ಹೆಚ್ಚಳ ಆಗುತ್ತೆ ಮತ್ತು ಗಣರಾಜ್ಯೋತ್ಸವದ ವೇಳೆಯಲ್ಲಿ ಯಾವ ರೀತಿಯಂಥ ವೇತನವನ್ನು ಹೆಚ್ಚಳ ಆಗ್ತಾ ಇದೆ ಸರ್ಕಾರಿ ನೌಕರದ ಎಂಬುದ್ರ ಬಗ್ಗೆ ಸಮಸ್ತ ಒಂದು ಸಂಪೂರ್ಣವಾದ ಮಾಹಿತಿಯನ್ನು ನೀವು ನೋಡಿದ್ದೀರಾ. ಇದೊಂದಾಗಿತ್ತು ಕೇಂದ್ರ ಸರ್ಕಾರಿ ನೌಕರರಿಗೆ ಹೊಸ ವರ್ಷದ ಈ ಒಂದು ಗಣರಾಜ್ಯೋತ್ಸವದ ವೇಳೆಯಲ್ಲಿನೇ ಒಂದು DA ಹೈಕ್ ಮಾಡ್ತಾ ಇದ್ದಾರೆ, ಅದಕ್ಕೆ ಅನುಗುಣವಾಗಿ ರಾಜ್ಯದಲ್ಲಿಯೂ ವೇತನ ಹೆಚ್ಚಳವಾಗಲಿದೆ ಎಂಬುದ್ರ ಬಗ್ಗೆ ಸಂಪೂರ್ಣವಾದ ಮಾಹಿತಿ. ಇದೇ ಥರದಂಥ ಮಾಹಿತಿಗಳಿಗಾಗಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಶುಭನ ಒಂದು ನೆಕ್ಸ್ಟ್ ವೀಡಿಯೋದಲ್ಲಿ ನೆಕ್ಸ್ಟ್ ಅಪ್ಡೇಟ್ಸ್ಗಳೊಂದಿಗೆ ಎಲ್ಲರಿಗೂ ಧನ್ಯವಾದಗಳು. ಆದಷ್ಟು ಈ ಒಂದು ವೀಡಿಯೋನು ಶೇರ್ ಮಾಡಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಎಲ್ಲರಿಗೂ ಧನ್ಯವಾದ, ಶುಭವಾಗಲಿ.